ಹೆಸರು ಜೀವನ್, ದೊಡ್ಡ ತಲೆಮೆರ್ಕ, ಎಲ್ಲಾನೂ ಇಟ್ಕೊಂಡೇ ಗಾಂಧಿನಗರಕ್ಕೆ ಬಂದಿದ್ದಾನೆ. ಗಾಡ್ ಫಾದರ್ ಒಬ್ಬರನ್ನ ಬಿಟ್ಟು ನೆಲದಲ್ಲಿ ಬೆಳೆದ್ರೆ ಕಡ್ಲೆಕಾಯಿ ಬೀಜ ಅಂತಾರೆ, ಮರದಲ್ಲಿ ಬೆಳೆದ್ರೆ ಹುಣಸೇಕಾಯಿ ಬೀಜ ಅಂತಾರೆ, ಅವನ್ನಿಟ್ಕೊಂಡು ಫೀಲ್ಡ್ ಅಲ್ಲಿ ಮೆರೆದ್ರೆ ರಾಜ ಅಂತಾರೆ, ಅವಿಲ್ದೆ ನಿಂತರ ಹಾರಾಡಕ್ಕೆ ಬಂದ್ರೆ ಕೋಜ ಅಂತಾರೆ. ಜೋಡಿ ರೈಲು ಮಾರ್ಗದಲ್ಲಿ ಕೋಲಾಲಂಪುರ ಹಾಗೂ ತೂತುಕುಡಿ ಎಕ್ಸ್ಪ್ರೆಸ್. ನೀವೊಂದು ಪ್ರಶ್ನೆ ಕೇಳ ಕೇಳು, ಯಾಕೆ ಹುಡುಗಿರಿಗೆ ಎಲ್ಲ ಹುಡುಗರು ಇಷ್ಟ ಆಗಲ್ಲ? ಹಣ್ಣುಗಳಲ್ಲಿ ತುಂಬಾನೇ ವೆರೈಟಿಗಳಿದೆ. ಶತಾಬ್ದಿ ಎಕ್ಸ್ಪ್ರೆಸ್ ಮಾತಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ? ತಗೋ ಈ ಜ್ಯೂಸ್ ಕುಡಿ. ಸಾರಿ ಚೆಲ್ಬಿಡ್ತು. ಹೋಗ್ಲಿ ಬಿಡು, ಚೆಲ್ಕೊಳ್ಳೋದು ನಿಮ್ ಹುಡುಗರ್ ಕಾಮನ್ ಪ್ರಾಬ್ಲಮ್ ತಾನೆ. ಅಬ್ಬೋ ಹೌದು, ನೀ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದ? ಇಲ್ಲ, ಇದಕ್ಕೂ ಮೊದಲು 4 ಹುಡುಗರಿಗೆ ಪ್ರಪೋಸ್ ಮಾಡಿದ್ದೆ, ಅಕ್ಸೆಪ್ಟ್ ಕೂಡ ಮಾಡಿದ್ರು, ಕೊನೆಗೆ ಕೈ ಬಿಟ್ರು. ಒಂದ್ ಸ್ಮಾಲ್ ಕರೆಕ್ಷನ್, ಕೈ ಬಿಡೋದು ಹುಡುಗಿರಲ್ಲ ಹುಡುಗರು. ಬಿತ್ರಿ ಪ್ಲಸ್ ಒನ್. ಏಯ್ ಬಂದ್ ಹುಡುಗಿರಲ್ಲ ನಿನ್ ಜೊತೆ ಇರಕ್, ನೀನೇನ್ ಸೆಲೆಬ್ರಿಟಿನಾ? ಹಲೋ, ಬದನೆಕಾಯಿ ಮಾರೋ ಹತ್ರ ಎಲ್ಲ ಬದನೆಕಾಯಿ ಸ್ಟ್ರಾಂಗ್ ಇರಲ್ಲ. ಹೌದು, ಹುಡುಗಿರಗ್ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ಕೋಬೇಕು ತಾನೆ. ನಾವು ಬೆಳೆದಿರೋ ಬೆಳೆ ಮಾತ್ರ ನೋಡ್ತೀವಿ, ಹೊಲದ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನಂಗೆ ಈ ಹೊಲಗಿಲ್ಲ ಅನ್ನೋ ಹಳ್ಳಿ ಪದಗಳೇ ಅರ್ಥ ಆಗಲ್ಲ. ಓ, ನೀನು ಪುಸ್ತಕದ ಬದನೆಕಾಯಿ ಅನ್ಸುತ್ತೆ. ಏನು ಅವಾಗ್ಲಿಂದ ಬರೀ ಬದನೆಕಾಯಿ ಬಗ್ಗೆನೆ ಮಾತಾಡ್ತಿದ್ಯಾ? ಸೌತೆಕಾಯಿ ಎಲ್ಲ ಗೊತ್ತೇ ಇಲ್ವಾ ನಿನ್ಗೆ? ಸಾರಿ, ನೀನ್ ಇದ್ರ ಬಗ್ಗೆ ಕ್ರಿಸ್ ಗೇಲ್ ಅವ್ರನ್ನ ಕೇಳ್ಬೇಕು. ಗೇಲ್ ಅಂದ್ ಕೂಡ್ಲೇ ನೆನ್ಪಾಯ್ತು, ಗೇಲ್ ಸಿಕ್ಸ್ ಹೊಡೆದ್ರೆ ಅಷ್ಟು ದೂರ ಹೋಗುತ್ತೆ, ಸಚಿನ್ ಸಿಕ್ಸ್ ಹೊಡೆದ್ರೆ ಯಾಕೆ ಅಷ್ಟ ಹತ್ರ ಬೀಳುತ್ತೆ? ಅವರವರ ಹೈಟಿಗೆ ತಕ್ಕನಾಗಿ ಅವರ ಬ್ಯಾಟ್ ಇರುತ್ತೆ. ಯಸ್ ಬಾಸ್. ಭಾರಿ ಗಾತ್ರದ ಉಲ್ಕೆಯೊಂದು ಭೂಮಿಗೆ ಅಪ್ಪಳಿಸಿದಾಗ ನಾನ್ ನಿಂತರ ಸುಮ್ಮನೆ ಕೂರೋಕೆ ಹಲ್ಲಲ್ಲಾಡ್ತಾರ ವೃದ್ಧಾನು ಅಲ್ಲ, ಆಸೆಯೆ ದುಃಖಕ್ಕೆ ಮೂಲ ಅಂತ ಹೇಳಿದ ಬುದ್ಧಾನು ಅಲ್ಲ. ದೇವರು ಎಲ್ಲರನ್ನು ಸೃಷ್ಟಿ ಮಾಡುವಾಗ ಎದೆಗೆ 10 ಕಿಲೋಮೀಟರ್ ಓಡೋಮೀಟರ್ ಫಿಕ್ಸ್ ಮಾಡಿದ್ದಾನೆ, ಆದ್ರೆ ನನಗೆ ಅಂತ ಸ್ಪೆಷಲ್ ಆಫರ್ ಕೊಟ್ಟು 1000 ಕಿಲೋಮೀಟರ್ ಓಡೋಮೀಟರ್ ಫಿಕ್ಸ್ ಮಾಡಿದಾನೆ. ಟೊಳ್ಳು ಬೀಜನ ನೆಲಕ್ಕೆ ಹುಳಿದ್ರೆ ನಿನ್ನಂತ ಗಾಂಡುಗಳು ಹುಡ್ತಾರೆ, ಗಟ್ಟಿ ಬೀಜ ನೆಲಕ್ಕೆ ಹುಳಿದ್ರೆ ನನ್ನಂತ ಗಂಡುಗಳೇ ಹುಡ್ತಾನೆ. ಫ್ಯಾನ್ ನಿಂತ್ರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಬೆವರ್ತೀಯ, ನಾನ್ ನಿನ್ ಮುಂದೆ ನಿಂತ್ರೆ ಚಳಿಗಾಲದಲ್ಲೂ ಬೆವರ್ತೀಯ. ಭಾರತದ ಜನಸಂಖ್ಯೆ 121 ಕೋಟಿ, ಅದರಲ್ಲಿ 108 ಕೋಟಿ ಜನ ಮನೆಯಿಂದ ಆಚೆನೆ ಬರಲ್ಲ, ಉಕ್ಕುಲ್ರು. ಉಳಿದ 13 ಕೋಟಿಲಿ 10 ಕೋಟಿ ಜನಕ್ಕೆ ಮೀಟ್ರೇ ಇಲ್ಲ. ಇನ್ನು 3 ಕೋಟಿಲಿ 2,99,99,999 ಜನ ನಿಂತರ ಪೋಸ್ ಕೊಡೋರು. ನಿಂತರ ಪೋಸ್ ಕೊಡೋ ಹಲ್ಕ ನನ್ನ ಮಕ್ಕಳಿಗೆ ಡೋಸ್ ಕೊಡಕ್ಕೆ ಅಂತ ಹುಟ್ಟಿದಾನೆ. ಈ ಸೀನ್ನಲ್ಲಿ ನಮ್ಮ ಹುಡುಗ ಸ್ವಲ್ಪ ವೀಕು ಮಾತಾಡೋದ್ರಲ್ಲಿ. ಇನ್ನು ನಮ್ಮ ಹುಡುಗಿ ರೂಪಾ ಮಾತಾಡೋ ಮಾತುಗಳು ಹೆಂಗಿರ್ತಾವೆ ಅಂದರೆ ಬಟ್ಟೆ ಸುತ್ತಕೊಂಡು ಹೊಡೆದಂಗೆ. ಏನೋ ಮಾತಾಡಬೇಕು ಅಂತ ಹೇಳ್ದೆ, ಈಗ ನೋಡಿದ್ರೆ ನೀರಿನಲ್ಲಿ ಕಲ್ಲು ಹಾಕ್ತಿದ್ಯಾ? ಕಲ್ಲಲ್ಲಿ ವನಕೆ ಹಾಕೋ ವಯಸ್ಸಿನಲ್ಲಿ ನೀರಿನಲ್ಲಿ ಕಲ್ಲು ಹಾಕ್ತಾ ಕೂತಿದ್ಯಲ್ಲ, ಟೈಮ್ ವೇಸ್ಟ್ ಅಂತ ಅನಿಸ್ತಿಲ್ವಾ? ಹಂಗೇನಿಲ್ಲ, ಹೆಂಗ್ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒದ್ದಾಡ್ಬೇಕಾಗಿರೋರು ನಾವು ಗಂಡ್ಮಕ್ಳಿಗೆಲ್ಲ ಸಲೀಸೆ ತಾನೆ. ಅಷ್ಟಕ್ಕೂ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಕೊನೆಗೊಂದ್ ಸತ್ಯ ಗೊತ್ತಾಗ್ಲೇಬೇಕು. ಏನು? ಹೆಣ್ಣು ಆಕಾಶದ ಕಡೆನೆ ಮುಖ ಮಾಡ್ಬೇಕು, ಗಂಡು ಭೂಮಿ ಕಡೆನೆ ಮುಖ ಮಾಡ್ಬೇಕು. ಅದಿರ್ಲಿ, ನಾವು ಮದ್ವೆ ಯಾವಾಗಣ? ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸಂಸಾರ. ಅದನ್ನ ಇಂಡಿಯಾದಲ್ಲಿ ಎಲ್ರು ಮಾಡ್ತಾರೆ, ನೋಡಿದ್ರೆ ಗೊತ್ತಾಗಲ್ವಾ? ಏನ್ನ 121 ಕೋಟಿನ ಸ್ಪೆಷಲ್ ಆಗಿ ಏನಾದ್ರೂ ಇದ್ರೆ ಹೇಳು. ಪ್ರತಿ ಕ್ಷಣ ನಿನ್ ಜೊತೆ ಇರ್ತೀನಿ. ಬೇರೆ ಕಡೆ ಕುಟ್ಟಕ್ಕೆ ಏನು ಇಲ್ಲ ಅಂತ ಕಾಣುತ್ತೆ. ಕಂಪ್ನಿನಲ್ಲಿ ಕುಟ್ಟೋ ಕೆಲಸ ಇದೆ, ಕಂಪ್ನಿ ಟೈಮ್ ಬಿಟ್ಟು ಉಳಿ ಟೈಮ್ ನಿನ್ ಜೊತೆ ಇದ್ದು ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ರೆ ಮಕ್ಕಳಾಗಲ್ಲ. ಆಯ್ತು ಬಿಡು, ನಿನಗೆ ಸ್ವರ್ಗ ಸುಖ ಕೊಡ್ತೀನಿ. ಅದು 5-10 ನಿಮಿಷ ಅಷ್ಟೇ. ಯಾಕೋ ಮುಖ ಹಂಗ್ ಮಾಡ್ಕೊಂಬಿಟ್ಟೆ, ಹೋಗ್ಲಿ ಬಿಡು, ಮ್ಯಾಚ್ ಅಂದ್ಮೇಲೆ ಔಟ್ ಆಗೋದು ಕಾಮನ್. ಅದ್ ಸರಿ, ಮದ್ವೆ ಆದ್ಮೇಲೆ ನಂಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತೀಯಾ?
ನಿನ್ನ ಮದುವೆ ಆಗೋದು ಅಲ್ಲದೆ ಮಂತ್ಲಿ ಸ್ಯಾಲ್ರಿ ಬೇರೆ ಕೊಡ್ಬೇಕಾ? ನಿನ್ ವೈಟ್ ಎಷ್ಟು? 72 ಕೆಜಿಸ್ ಅಲ್ಗಾಡದೇ ಇರೋ ಮೂಟೆನ್ ಬೆನ್ಮೇಲೆ ಹೊತ್ತರೇನೆ 10,000 ರೂಪಾಯಿ ಕೊಡ್ತಾರೆ. ಇನ್ನ 72 ಕೆಜಿಸ್ ಅಲ್ಗಾಡೋ ಮೂಟೆನ್ ಹೊತ್ತರೆ ಮಿನಿಮಮ್ 20,000 ಕೊಡ್ಬೇಕು. ಓಕೆ ಡನ್. ಫ್ಯೂಚರ್ ನಾನು ನನ್ನ ಜೊತೆ ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಬದುಕು. ಅದನ್ನ ಎಲ್ಲರೂ ಮಾಡ್ತಾರೆ ಇಂಡಿಯಾದಲ್ಲಿ. ಸಾಧನೆ ಅಂತ ಏನಾದ್ರೂ ಮಾಡಿದ್ ಬಿಡು ಮಗ. ಸಾಧನೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೆಡ್ಲೈಟ್ ಸ್ಟ್ರಾಂಗ್ ಇರೋ ಯಾರ್ ಬೇಕಾದ್ರೂ ಬದುಕನ್ ಸಾಗಿಸ್ತಾರೆ, ಆದ್ರೆ ಪಕ್ಕದಲ್ಲಿರೋ 2 ಸಣ್ಣ ಇಂಡಿಕೇಟರ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಾಧನೆ ಮಾಡಕ್ ಸಾಧ್ಯ. ಅರ್ಥ ಆಗಿಲ್ಲ ನೋಡು. ಮ್ಯಾಥ್ಸ್ ನಲ್ಲಿ 2AB ಅಂತ ಬರುತ್ತೆ. 2 ಸ್ಟ್ರಾಂಗ್ ಆಗಿದ್ರೆ ಸಾಕಾಗಲ್ಲ, AB ಸ್ಟ್ರಾಂಗ್ ಆಗಿರ್ಬೇಕು. ಓ, ನೀನು ಬೀಜ ಗಣಿತದ ಬಗ್ಗೆ ಹೇಳ್ತಾ ಇದೀಯಾ? ಯಸ್ ಬಾಸ್. ಇಬ್ರು ಕಾಮ ನಾದ ಲವರ್ಸ್ ಗಳ ಮಧ್ಯೆ ಬೆಂಕಿ ಹೊತ್ತಿ ಉರಿದಾಗ ಯಾಕೋ ಮಗ, ಇಷ್ಟು ದಿನ ಸೈಲೆಂಟ್ ಮೋಡ್ನಲ್ಲಿದ್ದವನು ಸಡನ್ ಆಗಿ ವೈಬ್ರೇಷನ್ ಮೋಡಿಗೆ ಹೋದಾಗಿದೆ. ಅದ್ಯಾಕೋ ಗೊತ್ತಿಲ್ಲ, ನಿನ್ನ ನೋಡಿದ ಮೇಲೆ ಇಷ್ಟು ದಿನ ಯೂಸ್ ಆಗದೆ ಬಿದ್ದಿದ್ದ ಕಾರ್ಡ್ನ ATM ಒಳಗೆ ಹಾಕಬೇಕು ಅನ್ನಿಸ್ತಿದೆ. ಅಂದ್ರೆ ರಾತ್ರಿ ಹೊತ್ತು ಕರೆಂಟ್ ತೆಗೆದು ರಾಜ್ಯನ ಕತ್ಲು ಮಾಡಿದ್ರೆ ಹುಟ್ಟೋ ಮಕ್ಕಳ ಸಂಖ್ಯೆ ಹೇಗೆ ಜಾಸ್ತಿ ಆಗತ್ತೆ ಅಂತ ಪ್ರೂವ್ ಮಾಡೋಣ ಬಾ. ಅದೆಲ್ಲ ಸೀನ್ ಇಲ್ಲ ಮಗ, ತೆಪ್ಪಗಿದ್ರೆ ಒಳ್ಳೇದು. ನಿನಗ್ ಸಂಬಂಧಪಟ್ಟಂಗ್ ತೆಪ್ಪಗಿದ್ರೆ ಮದ್ವೆ ಗಂಡ್ಗೆ ಅದೇ ಇಲ್ಲ ಅನ್ಕೊಂಡ್ಬಿಡ್ತಾರೆ. ನಿನಗ್ ಸಂಬಂಧಪಟ್ಟಾಗೆ ಮದ್ವೆ ಗಂಡ್ಗೆ ಅದೇ ಇಲ್ಲ ಅನ್ಕೋಬಹುದು, ಆದ್ರೆ ನನಗ್ ಸಂಬಂಧಪಟ್ಟಾಗೆ ಮದ್ವೆ ಆಗೋವರೆಗೂ ಅದಿಲ್ಲ ಅಷ್ಟೇ. ಕೈ ಕೊಡು. ಎಂಗೇಜ್ಮೆಂಟ್ ಆಯ್ತು ಅನ್ಕೋಬಿಡು, ಮುಂದುವರಿಬಹುದು. ನಿನ್ಗೊಂದ್ ಸತ್ಯ ಗೊತ್ತಾ? ಬ್ಯಾಚುಲರ್ ಲೈಫ್ ಅಂದ್ರೆ ರೆಡ್ ಲೈಟ್, ಕೆರೆ ದಾಟೋ ಹಾಗಿಲ್ಲ. ಎಂಗೇಜ್ಮೆಂಟ್ ಅಂದ್ರೆ ಯೆಲ್ಲೋ ಲೈಟ್, ರೆಡಿ ಆಗಿರ್ಬೇಕು. ಮದ್ವೆ ಅಂದ್ರೆ ಗ್ರೀನ್ ಲೈಟ್, ಗೊತ್ತಾಯ್ತಾ? ನಂಗೆ ಯಾವಾಗ್ಲೂ ಯೆಲ್ಲೋ ಲೈಟ್ ಬಿದ್ದಾಗ್ಲೇ ನುಗ್ಗ ಅಭ್ಯಾಸ. ನೋ ಚಾನ್ಸ್, ಯು ಹ್ಯಾವ್ ಟು ವೇಟ್ ಫಾರ್ ಫ್ಯೂ ಇಯರ್ಸ್. ತೂತೇರಿಕೆ, ಇಂಥ ವಿಷಯಗಳಲ್ಲಿ ಚಲ್ಚಲ್ ಆಗಾಡೋ ಪೋಲಿ ಹುಡುಗಿರೇ ಬೆಸ್ಟ್ ಅನ್ಸುತ್ತೆ. ಸತಾಯಿಸಲ್ಲ, ಒಂದೊಂದು ಸಲ ಅಂತ ಹುಡುಗಿರನ್ನೇ ಮದುವೆ ಆಗ್ಬಿಡೋಕು ಅನ್ಸುತ್ತೆ. ಫಿಂಗರ್ ಬೌಲ್ನಲ್ಲಿ ಕೈ ಮಾತ್ರ ತೊಳಿಬೇಕು, ಮುಖ ತೊಳಿಯಕ್ಕೆ ಹೋಗ್ಬಾರ್ದು. ನಿನ್ ಮದುವೆನ ಹಿಂಗೆ ಮುಂದಕ್ಕೆ ಹಾಕ್ತಿದ್ರೆ ಚರಂಡಿ ನೀರಲ್ಲೇ ಮುಖ ತೊಳಿಬೇಕಾಗತ್ತೆ. ನಿನ್ ಡೈಲಾಗ್ಸ್ ಕೇಳ್ತಾ ಇದ್ರೆ ಭಟ್ರಿ ಸಿನಿಮಾ ಜಾಸ್ತಿ ನೋಡ್ತೀಯ ಅಂತ ಕಾಣುತ್ತೆ. ಅವ್ರ ಸಿನಿಮಾಗಳನ್ನ ನೋಡ್ತೀವಿ, ಆದ್ರೆ ಅವ್ರು ಬರ್ದಿದ್ದನ್ನೆಲ್ಲ ಫಾಲೋ ಮಾಡಲ್ಲ. ಯಾಕೆ? ಅವ್ರ ತಲೆ ಒಂದೇ ತರ ಇರಲ್ಲ. ಅಂದ್ರೆ ತಲೆ ಓಡೋವಾಗ ಮುಂಗಾರು ಮಳೆಯೇ ಅಂತ ಬರ್ದವ್ರು, ತಲೆ ಓಡದೆ ಇದ್ದಾಗ ಹಳೆ ಪಾತ್ರೆ ಹಳೆ ಕಬಣ ಅಂತ ಬರೆದ್ರು. ಕಡೆ ಆಟ ಕುಂದೂರು ಮಠ. ನಾನು ಫೀಲ್ಡ್ಗೆ ಬಂದಾಗಿದ್ದು 3 ಜನ ರೌಡಿಗಳು. ಫಸ್ಟ್ ರೌಡಿನ ಫಿನಿಶ್ ಮಾಡಕ್ಕೆ ತಗೊಂಡಿದ್ದು 5 ನಿಮಿಷ, ಸೆಕೆಂಡ್ ರೌಡಿನ ಮುಕ್ತಾಗ ತಗೊಂಡಿದ್ದು 3 ನಿಮಿಷ, ಇನ್ನೀ ಥರ್ಡ್ ರೌಡಿನ ತರ್ದುರ್ ಬಗ್ಗೆ ಎಷ್ಟಾಗ್ತಾಬೇಕೋ. ನವೆಂಬ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ಹೇಳೋ, ಊರಿಗೆ ಹೋಗಿದಾಗ ಯಾವ ನೀರು ಕುಡ್ಕೊಂಡ್ ಬಂದೆ? ಅಗ್ಗಿಯ ಕೈಯಿ ಬಾಯಿ ತುಂಬಾ ಒಣಗಿತ್ತು, ಗಲೀಜ್ ನೀರನ್ನೇ ಕುಡ್ದೆ. ಏನಿವಾಗ ಇನ್ನೇನು ಊರಲ್ಲಿ ನಿಂತಾರೆ, ಬಿಸಿಲು ಬಟ್ಟೆ ಸಿಗತ್ತ? ನಿನ್ನ ಕಾಲ ಬದಲಾಗಿದೆ, ಎಕ್ಕಡದಲ್ಲಿ ಮುಖಕ್ಕೆ ಹೊಡೆದ್ರೆ ಮುಖಕ್ಕೇನು ಆಗಲ್ಲ, ಎಕ್ಕಡ ಮಾತ್ರ ಸವೆಯೋದು. ನೀನಿನ್ನು ಎಳೆ ನಿಂಬೆಕಾಯಿ ಹಿಂಡಿದ್ರೆ ರಸನೇ ಬರಲ್ಲ. ನಿಮ್ಮನ್ನ ಸೃಷ್ಟಿ ಮಾಡಿದ್ದು ದೇವರಲ್ಲ, ನಾವು ಗಂಡು ಮಕ್ಕಳು. ನೆಲ ಗೊತ್ತಿ ನೀರ್ ತರಿಸ ತಾಕತ್ತಿರೋದು ನಮಗ್ ಮಾತ್ರ. ಆಫ್ ದಿ ರೆಕಾರ್ಡ್. ಈ ಪ್ರಪಂಚದಲ್ಲಿ ನಾವ್ ಹುಡುಗಿರೇ ಇಲ್ಲ ಅಂದಿದ್ರೆ ನೀವ್ ಹುಡುಗರೆಲ್ಲ ಏನ್ ಮಾಡ್ತಿದ್ರಿ? ಬಾಚಣ್ಗೆ ಇಲ್ಲ ಅಂತ ತಲೆ ಬಾಚಿರಕ್ಕಾಗತ್ತ? ಕೈ ಕೆಲ್ಸ ಕೊಡ್ತಾ ಇದ್ವಿ. ನೀವ್ ಹಿಂಗೆ ಕೈ ಕೆಲ್ಸ ಕೊಡ್ತಾ ಇದ್ರೆ ಕೈ ನೋಡಿ ಭವಿಷ್ಯ ಹೇಳೋರ್ಗೆ ತುಂಬಾ ಕಷ್ಟ. ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನನ್ ಲೈಫ್ ಅನ್ನೋ ಪೇಜ್ ನಲ್ಲಿ ಐ ಲವ್ ಯು ಅಂತ ಬರೆಯಕ್ಕೆ ತುಂಬಾ ಜನ ಹುಡುಗರು ಬಂದ್ರು, ಯಾರಿಗೂ ಚಾನ್ಸ್ ಕೊಡ್ಲಿಲ್ಲ. ಅದ್ಯಾಕೋ? ಪೆನ್ಗಳಿಗಿಂತ ಪೆನ್ನಿನ ಕಡ್ಡಿಗಳೇ ಜಾಸ್ತಿ ಇದ್ವು. ಅಬ್ಬೋ, ನೀವು ಬಿಡಿ ಹುಡುಗಿರು, ಯಾವಾಗ್ಲೂ ಬೆಲೆ ಜಾಸ್ತಿ. ಹೆಂಗೆ? ಹುಡುಗನ್ನ ಮ್ಯಾಪ್ ಮಾಡಿದ್ರೆ ದಕ್ಷಿಣ ಭಾಗಕ್ಕೆ ಮಾತ್ರ ಬೆಲೆ, ಹುಡುಗಿನ ಮ್ಯಾಪ್ ಮಾಡಿದ್ರೆ ಉತ್ತರ ಭಾಗಕ್ಕೂ ಬೆಲೆ ದಕ್ಷಿಣ ಭಾಗಕ್ಕೂ ಬೆಲೆ. ನೀವೇ ಡಮ್ಮಿ. ಅದ್ ಸರಿ, ನೀನ್ಯಾಕೆ ಜಿಮ್ಮಗೆ ಸೇರಿ ಸಿಕ್ಸ್ ಪ್ಯಾಕ್ ಬರೆಸ್ಕೊಂಡು ಸ್ಟ್ರಾಂಗ್ ಅಂತ ಅನ್ನಿಸ್ಕೋಬಾರ್ದು? ಹೊಲ ಒಳಕ್ಕೆ ಹೋರಿ ಸ್ಟ್ರಾಂಗ್ ಇದ್ರೆ ಸಾಲದು, ನೇಗ್ಲು ಚೂಪಾಗಿರ್ಬೇಕು.
ಗಾಲಿ. ಏನೂ ಇಲ್ಲ ನಮ್ಮ ಕೈಲಿ. ಇದಿನ್ನು ಸಿಂಪಲ್, ಮುಂದೈತೆ ಮಾರಿ ಹಬ್ಬ.